श्री गुरुभ्यो नमः हरिः ओम् यत्पदं वेद संवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये सत्यधर्माब्धिसम्भूतः चिन्तामणिविजृम्भितः सत्यसङ्कल्पकल्पद्रुः कल्पयेत् कामधुं मम सत्यसङ्कल्पवर्जुत्थः सत्यसन्तुष्टचन्द्रमाः प्रार्थिताशेषदाता च भक्तवृन्दस्य नित्यदा सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् सत्यसन्तुष्टतीर्थश्रीपादङ्गळवर ಅದ್ಭುತವಾದ ಪಾಂಡಿತ್ಯ ಪಾಠ ಪ್ರವಚನ ಮಾಡುವಂತಹ ಕೌಶಲ ಬಹಳ ದೊಡ್ಡದಾದ ಶಿಷ್ಯರ ಪರಂಪರೆ ಇವುಗಳ ಬಗ್ಗೆ ಇಷ್ಟು ಹೊತ್ತು ನೀವೆಲ್ಲ ಕೇಳಿದ್ದೀರಿ ಅಂತಹ ಮಹಾಪಾಂಡಿತ್ಯದ ಒಂದು ವಿಶಿಷ್ಟ ಮೂರ್ತಿಯಂತೆ ಇರುವ ಮಹಾನುಭಾವರು ಒಂದು ವಿಶಿಷ್ಟವಾದ ಯೋಗ ಅಂದರೆ ಇಲ್ಲಿ ಸನ್ನಿಹಿತರಾದ ಇಬ್ಬರು ಮಹಾನುಭಾವರು ಸತ್ಯಸಂಕಲ್ಪತೀರ್ಥರು ಸತ್ಯಸಂತುಷ್ಟತೀರ್ಥರು ನ್ಯಾಯಾಮೃತ ಗ್ರಂಥದ ಮೇಲೆ ಬಂದಿರುವ ಅದ್ವೈತ ಸಿದ್ಧಿ ಗೌಡಬ್ರಹ್ಮಾನಂದಿ ಆ ಗ್ರಂಥದ ವಿಮರ್ಶೆಯ ರೂಪದಲ್ಲಿ ಬಂದಂತಹ ದ್ವೈತದ್ಯುಮಣಿ ಎಂಬ ಶ್ರೇಷ್ಠವಾದ ಗ್ರಂಥವನ್ನು ರಚನೆ ಮಾಡಿದ ಹುಲಿಗಿ ಶ್ರೇಯಃಪತ್ಯಾಚಾರ್ಯರು ಸತ್ಯಸಂಕಲ್ಪತೀರ್ಥ ಶ್ರೀಪಾದಂಗಳವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ಶಿಷ್ಯರು ಇವರ ಮಂತ್ರಾಕ್ಷತೆಯ ಬಲದಿಂದಲೇ ನನ್ನ ಗ್ರಂಥ ಪೂರ್ಣವಾಗಿದೆ ಅಂತ ತಮ್ಮ ಗ್ರಂಥದಲ್ಲಿ ಅದನ್ನು ಉಲ್ಲೇಖ ಮಾಡುತ್ತಾರೆ ಹೀಗಾಗಿ ಇದೇ ಊರಿನಲ್ಲಿ ಸನ್ನಿಹಿತರಾದ ಸತ್ಯಸಂಕಲ್ಪತೀರ್ಥರ ಮಂತ್ರಾಕ್ಷತೆಯ ಮಹಿಮೆಯಿಂದ ದ್ವೈತದ್ಯುಮಣಿ ಎಂಬ ಗ್ರಂಥವನ್ನು ಪೂರ್ಣಗೊಳಿಸಿದರು ಆ ಗೌಡಬ್ರಹ್ಮಾನಂದಿಯ ಖಂಡನವನ್ನು ತಮ್ಮ ಗ್ರಂಥದಲ್ಲಿ ಮಾಡಿದರು ಶ್ರೀಪತ್ಯಾಚಾರ್ಯರು ಅವರ ಶಿಷ್ಯರಾದ ಸತ್ಯಸಂತುಷ್ಟತೀರ್ಥರ ಶಿಷ್ಯರು ಇದೀಗ ಕೇಳಿದಂತೆ ಅನಂತಾಚಾರ್ಯರು ಅನಂತ ಆಳ್ವಾರವರು ನ್ಯಾಯಭಾಸ್ಕರ ಎಂಬ ಗ್ರಂಥವನ್ನು ಬರೆದು ಆ ಗೌಡಬ್ರಹ್ಮಾನಂದಿಯ ನಿರಾಕರಣವನ್ನು ಮಾಡಿದ್ದಾರೆ ಹೀಗಾಗಿ ಇಲ್ಲಿ ಸನ್ನಿಹಿತರಾದ ಇಬ್ಬರೂ ಗುರುಗಳ ಶಿಷ್ಯರು ವಿಶೇಷವಾಗಿ ಆ ವ್ಯಾಸರಾಜರ ಸೇವೆಯನ್ನು ನ್ಯಾಯಾಮೃತ ಗ್ರಂಥದ ಮೇಲೆ ಬಂದಿರುವ ಆಕ್ಷೇಪಗಳಿಗೆ ಸಮಾಧಾನವನ್ನು ಕೊಟ್ಟು ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಸ್ಥಾಪನೆಯನ್ನು ವ್ಯಾಸರಾಜರು ಬರೆದ ನ್ಯಾಯಾಮೃತದ ಸಮರ್ಥನೆಯನ್ನು ಮಾಡಿದಂತಹ ಕಾರ್ಯವನ್ನು ಮಾಡಿದ್ದಾರೆ ಎನ್ನುವುದು ಒಂದು ವಿಶೇಷ ಅಂತಹ ಮಹಾನುಭಾವರು ಮಹಾಪಂಡಿತರು ಮಹಾವಿರಕ್ತ ಶಿಖಾಮಣಿಗಳು ಸತ್ಯ ಸಂತುಷ್ಟತೀರ್ಥ ಶ್ರೀಪಾದಂಗಳವರು ಜ್ಞಾನವನ್ನು ಪಡೆದುಕೊಳ್ಳುವುದು ಬೇರೆ ಪ್ರಸಂಗ ಬಂದಾಗ ಆ ಜ್ಞಾನಕ್ಕೆ ತಕ್ಕಂತೆ ವಾಕ್ಯಾರ್ಥಗಳನ್ನು ಮಾಡಿ ಸಿದ್ಧಾಂತದ ಸ್ಥಾಪನೆ ಮಾಡುವ ಕೌಶಲ ಬೇರೆ ಇವರಿಗೆ ಗೂಳಿಯಿಂದ ಹೆಸರು ಬರುವುದಕ್ಕೆ ಕಾರಣ ಆ ತರಹದ ಗೂಳಿಯಂತೆ ಭಾರೀ ಬಲಿಷ್ಠವಾದ ಎತ್ತು ಹೇಗೆ ತಾನು ಪ್ರತಿಯಾಗಿ ಬರುವ ಎತ್ತುಗಳ ಜೊತೆಗೆ ಯುದ್ಧವಾಡಿ ಗೆಲ್ಲಬೇಕೋ ಹಾಗೆ ಶಾಸ್ತ್ರದ ವಿಚಾರದಲ್ಲಿ ಯಾರೇ ಎದುರಿನಲ್ಲಿ ಬಂದರೂ ಕೂಡಲೇ ತಾವು ಉತ್ಸಾಹದಿಂದ ಎದ್ದು ಆ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ ಸಿದ್ಧಾಂತವನ್ನು ಸಮರ್ಥನೆ ಮಾಡುವಂತಹ ಒಂದು ಕೌಶಲ ಆ ಕೌಶಲವನ್ನು ಪಡೆದುಕೊಳ್ಳುವುದರ ಜೊತೆಗೆ ಅದಕ್ಕೆ ವಿಶೇಷವಾದ ರಾಜಮನ್ನಣೆಯನ್ನೂ ಪಡೆದುಕೊಂಡವು ರಾಜಮನ್ನಣೆ ಇದ್ದರೆ ಮಾತ್ರ
ಜ್ಞಾನ ಕೌಶಲ ಪಾಂಡಿತ್ಯ ಅಂತ ಅಭಿಪ್ರಾಯವಲ್ಲ. ಆದರೆ ಭಗವಂತನ ವಿಶೇಷ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಆ ರಾಜಮನ್ನಣೆಯನ್ನು ಪಡೆದುಕೊಂಡಂಥವರು ಆಸ್ಥಾನ ವಿದ್ವಾಂಸರಾಗಿ ಮೆರೆದವರು ಸತ್ಯಸಂತುಷ್ಟ ತೀರ್ಥ ಶ್ರೀಪಾದಂಗಳವರು. ಇವತ್ತು ವಿಶೇಷವಾದ ಸೂಚನೆ ಅಂದರೆ ಸತ್ಯಸಂತುಷ್ಟ ತೀರ್ಥರಿಗೂ ಸತ್ಯಸಂಕಲ್ಪ ತೀರ್ಥರಿಗೂ ವಿಶೇಷವಾದ ರಾಜಗೌರವ ರಾಜಮನ್ನಣೆ ಇತ್ತು. ರಾಜರು ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ನಡೆದುಕೊಳ್ತಾ ಇದ್ದರು ಅನ್ನುವುದಕ್ಕೆ ಸಂಕೇತ ಅವರ ಆರಾಧನೆಯ ದಿನ ಮೈಸೂರು ಮಹಾರಾಜರು ಇಲ್ಲಿ ಬಂದು ತಮ್ಮ ಗೌರವವನ್ನು ಸಲ್ಲಿಸುವ ಮೂಲಕ ಅವರ ಕಾಲದಲ್ಲಿಯೂ ಇದೇ ರೀತಿಯ ಇನ್ನೂ ಅದ್ಭುತವಾದ ರೀತಿಯ ಗೌರವದ ಸಮರ್ಪಣೆಯನ್ನು ಮಾಡ್ತಾ ಇದ್ದರು ಅನ್ನುವುದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು. ಅಂತಹ ಮಹಾನುಭಾವರಾದ ಸತ್ಯಸಂತುಷ್ಟ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಶ್ರೀಮದಾಚಾರ್ಯರ ಸಿದ್ಧಾಂತದ ಜ್ಞಾನ, ಅದರ ಮೇಲೆ ಬರುವ ಆಕ್ಷೇಪಗಳಿಗೆ ಸಮಾಧಾನವನ್ನು ಕೊಡುವ ಯೋಗ್ಯತೆ, ಇದನ್ನು ನಮಗೆ ಅವರು ಕರುಣಿಸಿ ಅನುಗ್ರಹ ಮಾಡಬೇಕು ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.